ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕಣ ರಾಜ್ಪಾಕೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವಿದ್ದೀವಿ ಇವಾಗ ಎಲೆಕ್ಟ್ರಿಕ್ನ ಒಡಿಸಿ ಎಲೆಕ್ಟ್ರಿಕ್ನ ಸ್ಟಾಲಲ್ಲಿ. ಅಗೇನ್ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಇ ವಿ ಎಕ್ಸ್ಪೋ 2022 ನ ಕವರೇಜ್ ನೋಯ್ಡಾದಲ್ಲಿ. ಇವಾಗ ಒಡಿಸಿ ಎಲೆಕ್ಟ್ರಿಕ್ ಸ್ಟಾಲಲ್ಲಿ ಇದ್ದೀವಿ. ನಾನು ಹೇಳ್ದಂಗೆ ಈ ಒಂದು ಇಂಪಾರ್ಟೆಂಟ್ ಮೋಟರ್ಸೈಕಲ್ ಬಗ್ಗೆ ಮಾತಾಡೋಣ. ಇದೊಂದು ಎಲೆಕ್ಟ್ರಿಕ್ ಮೋಟರ್ಸೈಕಲ್, ಭಾಳಷ್ಟು ಕಡೆ ನೀವು ನೋಡಿರ್ತೀರಾ. ಇದನ್ನು ಒಡಿಸಿ ಇವೋಕಿಸ್ ಅಂತ ಕರೀತಾರೆ, ಇವೋಕ್ಸ್ ಅಂತ ಕರೀತಾರೆ, ಐ ಸೈಲೆಂಟ್ ಇದರಲ್ಲಿ. ಸೊ ಅಗೇನ್ ಇದೊಂದು ಎಲೆಕ್ಟ್ರಿಕ್ ಮೋಟರ್ಸೈಕಲ್ ಆ್ಯಂಡ್ ಇದರ ಒಂದು ಕಂಪ್ಲೀಟ್ ವಾಕರೌಂಡ್ ನಿಮಗೆ ಇವಾಗ ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ವಾಕರೌಂಡ್ನಿಂದ. ನೀವು ನೋಡ್ಬೋದು ಇದೊಂದು ಸ್ಪೋರ್ಟಿ ಲುಕಿಂಗ್ ಮೋಟರ್ಸೈಕಲ್. ಫಸ್ಟ್ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ, ಪ್ರೈಸ್ ಬಗ್ಗೆ ಮಾತಾಡೋಣ. ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ 1.73 lakh ಎಕ್ ಶೋರೂಮ್. ಇದರ ಪ್ರೈಸ್ ಯಾವುದೇ ಥರ ಸಬ್ಸಿಡಿ ಇಲ್ಲ, ಯಾಕೆಂತಂದರೆ ದಿಸ್ ಇಸ್ ನಾಟ್ ಅ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಎಕ್ಸೆಪ್ಟ್ ಫಾರ್ ದ ಮೋಟರ್ ಆ್ಯಂಡ್ ದ ಕಂಟ್ರೋಲರ್, ಎವ್ರಿಥಿಂಗ್ ಹ್ಯಾಸ್ ಬೀನ್ ಇಂಪೋರ್ಟೆಡ್. ಸೊ ಲೋಕಲೈ, ಇನ್ ಟರ್ಮ್ಸ್ ಆಫ್ ಲೋಕಲೈಸೇಷನ್, ಐ ಥಿಂಕ್ ಓನ್ಲಿ ಅರೌಂಡ್ 25% ಲೋಕಲೈಸೇಷನ್ ಇದೆ. ಬಟ್ ಲುಕ್ ಆ್ಯಟ್ ದಿಸ್ ಮೋಟರ್ಸೈಕಲ್, ಸಖತ್ತಾಗಿದೆ ಗುರು ನೋಡೋದಕ್ಕೆ. ಮೋಟರ್ಸೈಕಲ್ಲು ಯಾವುದೋ ಒಂದು ಎಕ್ಸ್ಪೆನ್ಸಿವ್ ಮೋಟರ್ಸೈಕಲ್ ಥರ ಡೆಫಿನೆಟ್ಲಿ ಕಾಣುತ್ತೆ. ಆ್ಯಂಡ್ ಎಕ್ಸ್ಪೆನ್ಸಿವ್ ಮೋಟರ್ಸೈಕಲ್ ಕೂಡ, ಯಾಕಂದರೆ 2 lakh, ಅರೌಂಡ್ 2 lakh, 2.5 lakh ಎಕ್ ಶೋರೂಮ್ ಆನ್ ರೋಡ್ ಪ್ರೈಸ್ ಬರುತ್ತೆ ಇದು. ಆ್ಯಂಡ್ ಇದರ ಒಂದು ರೇಂಜ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸಿಟಿ ಮೋಡ್ ಅಂದರೆ ಇದರ ಒಂದು ಬೇಸಿಕ್ ರೈಡ್ ಮೋಡಲ್ಲಿ 140 kilometers ಪರ್ ಚಾರ್ಜ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು. ಸೊ ಅದ್ರ ಮುಂಚೆ ಸ್ಪೆಸಿಫಿಕೇಶನ್ ಮುಂಚೆ ಡಿಸೈನ್ ಬಗ್ಗೆ ಮಾತಾಡೋಣ. ನೀವು ನೋಡ್ಬೋದು ಎಲ್ ಇಡಿ ಒಂದು ಲ್ಯಾಂಪ್ ಇದೆ ಇಲ್ಲಿ, ಕೃಷ್ಣ ಎಲ್ ಇಡಿ ಲ್ಯಾಂಪ್, ವೆರಿ ಲುಕ್ ಗುಡ್ ಲುಕಿಂಗ್ ಲ್ಯಾಂಪ್. ಆ್ಯಂಡ್ ಈ ಒಂದು ಪಾಶಿ ಏನಿದೆ ನಿಮಗೆ ಒಂದು ಎಕ್ಸ್ಪೆನ್ಸಿವ್ ಮೋಟರ್ಸೈಕಲ್ನ ರಿಮೈಂಡ್ ಮಾಡುತ್ತೆ. ಜಡಕ್ಷಣ ನಾನು ಹೇಳಕ್ ಹೋಗಲ್ಲ ಯಾವುದು ಅಂತ. ನೆಕ್ಸ್ಟ್ ನಿಮಗೆ ಇಲ್ಲೊಂದು ಎಲ್ ಇ ಡಿ ಲ್ಯಾಂಪ್ ಸಿಗುತ್ತೆ. ಆ್ಯಂಡ್ ಈ ಕಡೆ ನೋಡ್ತಾ ಇದ್ರಲ್ಲ ಪೈಲಟ್ ಲ್ಯಾಂಪ್ ಆ್ಯಂಡ್ ಡಿ ಆರ್ ಎಲ್ ಕೂಡ ನಿಮಗೆ ಇಲ್ಲಿ ನೋಡ್ತಾ ಸಿಗುತ್ತೆ, ವೆರಿ ಗುಡ್ ಲುಕಿಂಗ್. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ರ, ಇದು ಟ್ರಾನ್ಸ್ಫಾರ್ಮರ್ನ ಆಟೋಬಾಟ್ಸ್ ಲೋಗೋ. ಅಗೇನ್ ವೈ ಐ ಡೋಂಟ್ ನೋ, ಬಟ್ ನಿಮಗೆ ಒಂದು ಬಾಡಿ ಕಲರ್ಡ್ ಫೆಂಡರ್ ಸಿಗುತ್ತೆ. ಆ್ಯಂಡ್ ದೀಸ್ ಆರ್ ಟೆಲಿಸ್ಕೋಪಿಕ್ ಫೋಕ್ಸ್. ಆನ್ ಸ್ಪೀಕಿಂಗ್ ಆಫ್ ವಿಚ್, ದಿಸ್ ಈಸ್ ದ ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್ ರೈಟ್ ಹಿಯರ್. ಆ್ಯಂಡ್ ನಿಮಗೆ ರಿಯರಲ್ಲಿ ಕೂಡ ಒಂದು ಡಿಸ್ಕ್ ಬ್ರೇಕ್ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ದಿಸ್ ಈಸ್ ಅ ಹಬ್ ಮೌಂಟೆಡ್ ಎಲೆಕ್ಟ್ರಿಕ್ ಮೋಟರ್. ಸೊ ಹಿಂದೆ ನಿಮಗೆ BLDC ಎಲೆಕ್ಟ್ರಿಕ್ ಮೋಟರ್ ಸಿಗುತ್ತೆ, ಸ್ವಿಂಗ್ ಆರ್ಮ್ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಒಂದು ಸ್ಪ್ಲಿಟ್ ಸೀಟ್ ಇದರಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಅದು ಬ್ಯಾಟ್ರಿ ಪ್ಯಾಕ್ ಪ್ಲೇಸ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಇಂಡಿಕೇಟರ್ ನೋಡ್ಬೋದು, ಸೈಡ್ ಫೆಂಡರಲ್ಲಿ ನಿಮಗೆ ಇಂಡಿಕೇಟರ್ ಕಾಣುತ್ತೆ. ಆ್ಯಂಡ್ ಆಲ್ಸೋ ಗ್ರಾಫಿಕ್ಸ್ ಎಲ್ಲ ಇಲ್ಲಿ ನಿಮಗೆ ನೀಟಾಗಿ ನೋಡ್ಬೋದು, ಸಕ್ಕತ್ತಾಗಿದೆ ಒಂಥರ ಒಂದು ಗ್ರಾಫಿಕ್ಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವ ಥರ ಒಂದು ಚಾರ್ಜ್ ಇದೆ ಆ್ಯಂಡ್ ನಿಮಗೆ ಯಾವ ಥರ ಒಂದು ಮೋಡ್ಸ್ ಇದೆ ಅದೆಲ್ಲನೂ ನೀವು ಇಲ್ಲಿ ನೋಡ್ಬೋದು. ಅದರ ಚಾರ್ಜ್ ಆ್ಯಂಡ್ ಸ್ಪೀಡೋ ಕೂಡ ನಿಮಗೆ ತೋರಿಸುತ್ತೆ. ಅಗೇನ್ ನಿಮಗೆ ಡ್ಯುಯಲ್ ಡಿಸ್ಕ್ ಬ್ರೇಕ್ಗೆ ಇಲ್ಲಿ ಎರಡು ಬ್ರೇಕ್ ರಿಸರ್ವಾಯರ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಮೋಡ್ ಚೇಂಜ್ ಮಾಡೋದಕ್ಕೆ ಇಲ್ಲಿ ಬಟನ್ಸ್ಗಳಿದೆ. ಆ್ಯಂಡ್ ಇದು ನಿಮಗೆ ಆ್ಯಕ್ಚುಲಿ ಮೋಡ್ ಚೇಂಜ್ ಮಾಡೋದಕ್ಕೆ ಬಟನ್ಸ್. ಆ್ಯಂಡ್ ಒಂದು ಟ್ವಿಸ್ಟರ್ ಡಯಲ್ ಆ್ಯಂಡ್ ನಿಮಗೆ ಇಲ್ಲಿ ಹಜಾರ್ಡ್ ಬಟನ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್. ಸೊ ಅಗೇನ್ ಇಂಜಿನ್ ಸ್ಕಿಲ್ ಮೀನ್ ದಟ್ ಮೀನ್ಸ್ ಮೋಟರ್ ಕಿಲ್ ಸ್ವಿಚ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ರಿಯರಲ್ಲಿ ಹೋಗಬೇಕು ಅಂತಂದರೆ ಇಲ್ಲಿ ಕೂಡ ಒಂದು ಎಲ್ ಇಡಿ ಹೆಡ್ ಟೈಲ್ ಲ್ಯಾಂಪ್ ನಿಮಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಎಲ್ ಇಡಿ ಇಂಡಿಕೇಟರ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಟೈರ್ ಹಗರ್ ಆ್ಯಂಡ್ ಮೋನೋಶಾಕ್ ಸಸ್ಪೆನ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ. ಟೈರ್ ಹಗರ್ ಕೂಡ ಇಲ್ಲಿದೆ. ಆ್ಯಂಡ್ ನಿಮಗೆ ಇಲ್ಲಿ ರಿಯರ್ ಫೆಂಡರ್ ಕೂಡ ನೋಡೋಕೆ ಸಿಗುತ್ತೆ. ಸೊ ಇದು ಒಂದು ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಆಯಿತು. ಸಡನ್ನಾಗಿ ಬೇಜಾನ್ ಅಟೆನ್ಷನ್ ಇದಕ್ಕೆ ಈ ಬೈಕ್ಗೆ ಸಿಕ್ಕಾದೆ ಇಲ್ಲಿ. ಸೊ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೀಟ್ ಹೈಟ್ 750 mm ಸೀಟ್ ಹೈಟ್ ನಿಮಗೆ. ಆ್ಯಂಡ್ ನಿಮಗೆ ಇದರ ಗ್ರಾಸ್ ವೇಟ್ ಬಂದು 150 kilos. ಲೋಡಿಂಗ್ ಕೆಪಾಸಿಟಿ ಅಂದರೆ ಪೇಲೋಡ್ ಕೆಪಾಸಿಟಿ 170 kg ನಿಮಗೆ ಇದರ ಪೇಲೋಡ್ ಕೆಪಾಸಿಟಿ. ಮೋಟರ್ ಪವರ್ ಕಂಟಿನ್ಯೂಸು ನಿಮಗೆ 3 kW, ಪೀಕ್ ಪವರ್ ನಿಮಗೆ 4.3 kW. ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ 4.32 kW. ಸೊ ಅದಕ್ಕೆ ನಾನು ರೇಂಜ್ ಅವಾಗಲೇ ಹೇಳಿದ್ದು 140. ಇದರಲ್ಲಿ ನಿಮಗೆ 4 mode ಸಿಗುತ್ತೆ, ಸಿಟಿ, ಡ್ರೈವ್, ಪಾರ್ಕಿಂಗ್, ಸ್ಪೋರ್ಟ್ಸ್ ಆ್ಯಂಡ್ ರಿಸರ್ವ್. ಸೊ ಇದು 4 ರೈಡ್ ಮೋಡ್ ಸಿಗುತ್ತೆ ನಿಮಗೆ. ಆ್ಯಂಡ್ ಕೀಲೆಸ್ ಎಂಟ್ರಿ ಇದೆ ಇದರಲ್ಲಿ, ನಿಮಗೆ ಮೋಟರ್ ಕಟ್ ಆಫ್ ಸ್ವಿಚ್ ಇದೆ, ಆ್ಯಂಟಿ ಥೆಫ್ಟ್ ಬ್ಲಾಕ್ ಸಿಗುತ್ತೆ ನಿಮಗೆ. ಆ್ಯಂಡ್ ಎಲ್ ಇ ಡಿ ಲೈಟಿಂಗ್ ನಾನಾಗಲೇ ಹೇಳ್ದಂಗೆ. ಇನ್ನು ಟೈರ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ 17-inch ವೀಲ್ಸ್ ಎರಡು ಕಡೆ ಸಿಗುತ್ತೆ. ಮುಂದೆ 110x70 ಆದರೆ ಹಿಂದೆ ನಿಮಗೆ 140x70 ಸೆಕ್ಷನ್ ರಿಯರ್ ಟೈರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಎಲ್ಲ ಒಂದಿಷ್ಟು ನಿಮಗೆ ಹೇಳಿದ್ದೀನಿ. ಫೈನಲಿ ಇದರ ಟಾಪ್ ಸ್ಪೀಡ್ ಬಗ್ಗೆ ಹೋಗೋಣ. ಟಾಪ್ ಸ್ಪೀಡ್ ಇದರದು 80 km/h ಟಾಪ್ ಸ್ಪೀಡ್ ಈ ಒಂದು ಬೈಕ್ದು. ಸೊ ನಿಮಗೆ ಈ ಒಂದು ಬೈಕ್ನ ಬಗ್ಗೆ ತಿಳ್ಕೊಂಡು ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು 1.73 lakhs ಆರ್ 1.75 lakhs ಇತ್ತು ಅಂತಂದರೆ ಈ ಮೋಟರ್ಸೈಕಲ್ನ ತೊಗೊಳ್ತೀರಾ, ಎಲೆಕ್ಟ್ರಿಕ್ ಮೋಟರ್ಸೈಕಲ್ನ ಅನ್ನೋದು ಕೂಡ ತಿಳಿಸಿ. ಇದಕ್ಕೆ ನೆಕ್ಸ್ಟ್ ನಿಮಗೆ ಒಂದು ಸ್ಕೂಟರ್ ಇದೆ, ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ನೀವು, ದಿಸ್ ಈಸ್ ದ ಪ್ರೋಟೋಟೈಪ್ ಸ್ಕೂಟರ್. ಮುಂದೆ ಬರುತ್ತೆ 2023 ಮಾರ್ಚಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಬಹಳಷ್ಟು ನೀವು ನೋಡ್ಬೋದು, ಒಂದು ಮ್ಯಾಕ್ಸಿ ಸ್ಕೂಟರ್ ಟೈಪ್ ಡಿಸೈನ್ ಇದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಭಾಳಷ್ಟು ಇನೋವೇಟಿವ್ ಸ್ಟಫ್ ಕೂಡ ಇದರಲ್ಲಿದೆ. ಸೀಟ್ ಆ್ಯಕ್ಚುಲಿ ನಿಮಗೆ ಹಿಂಗೆ ಓಪನ್ ಆಗುತ್ತೆ, ತೋರಿಸ್ತೀನಿ. ಸೀಟು ಈ ಥರ ಓಪನ್ ಆಗುತ್ತೆ ನಿಮಗೆ. ಸೊ ಈ ಥರ ನಿಮಗೆ ಸೀಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬ್ಯಾಟ್ರಿ ಬ್ಯಾಂಕ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ. ಇದು ಎರಡು ಫಸ್ಟ್ ಬ್ಯಾಟ್ರಿ. ಆ್ಯಂಡ್ ಇಲ್ಲಿ ನೀವು ಓಪನ್ ಮಾಡ್ತು ಅಂದರೆ ನಿಮಗೆ ಇನ್ನೊಂದು ಬ್ಯಾಟ್ರಿ ಇಲ್ಲಿ ನೋಡೋಕ್ಕೆ ಸಿಗುತ್ತೆ.
ಸೊ ಇದು ನಿಮಗೆ ಸೀಟ್ ಬಗ್ಗೆ ಆಯಿತು, ಈ ಸ್ಕೂಟರ್ ಬಗ್ಗೆ ಆಯಿತು. ಅಗೇನ್ ಈ ರೇಂಜ್ ಗಿಂಜ್ ಏನು ಸ್ಪೆಸಿಫೈ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಓವರ್ 100 ಕಿಲೋಮೀಟರ್ಸ್ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಸ್ಕೂಟರ್, ಹಾಕ್ ಅಂತ. ಇದು ಇಂಟ್ರೆಸ್ಟಿಂಗ್ ಸ್ಕೂಟರ್, ಬಟ್ ನನಗೇನು ಒಂದು ಇಷ್ಟ ಆಗಿತ್ತು ಅಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಸ್ಪೀಕರ್ಸ್ ಇದೆ ಇದರಲ್ಲಿ. ಅಗೇನ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೋಬೇಕು ಅಂತಂದರೆ ನೀವು ಹೋಗಿ ನೋಡ್ಬೋದು. ಬಟ್ ಇಲ್ಲಿ ನಿಮಗೆ ಎಲ್ಲ ಪ್ಲೇ ಪಾಸ್ ಬಟನ್ ಅದೆಲ್ಲನೂ ನಿಮಗೆ ನೋಡೋಕ್ಕೆ ಸಿಗುತ್ತೆ, ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ಒಂದು ಇಂಟ್ರೆಸ್ಟಿಂಗ್ ಚಾಯ್ಸ್ ಇದೆ ಇಲ್ಲಿ. ಅಗೇನ್ ದಿಸ್ ಈಸ್ ಅನದರ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಇದು ಒಂದು ಒಡಿಸಿನ ಪೆವಿಲಿಯನ್ ಆಟೋ ಒಂದು ಎಕ್ಸ್ಪೋ, ಇ ವಿ ಎಕ್ಸ್ಪೋ ಏನಾಗ್ತಾ ಇದೆ. ಅದರಲ್ಲಿ ನಿಮಗೆ ಈ ಒಂದು ಬೈಕ್ ಆ್ಯಂಡ್ ಸ್ಕೂಟರ್ ಬಗ್ಗೆ ಎಲ್ಲ ತಿಳ್ಕೊಂಡು ಏನಿಸ್ತು ಅಂತ ಕಮೆಂಟ್ಸ್ ತಿಳಿಸಿ, ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾನಾಗಲಿದ್ದಂಗೆ ನೋಡಿ, ಬೇಜಾನ್ ಅಟೆನ್ಷನ್ ಸಿಗ್ತಾ ಇದೆ ಮೋಟರ್ಸೈಕಲ್ಗೆ. ಸೊ ನೀವು ಅಕಸ್ಮಾತ್ ಆ ಮೋಟರ್ಸೈಕಲ್ನ ತೊಗೊಂತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ಸ್ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಡು ನಾಟ್ ಫರ್ಗೆಟ್ ಎಲ್ಲ ನಮ್ಮ ಒಂದು ಇ ವಿ ಎಕ್ಸ್ಪೋ ವೀಡಿಯೋಸ್ಗಳನ್ನ ನೋಡೋದಕ್ಕೆ.